ನೆಕ್ಸ್ಟ್ ಮುಂದೆ ಹೋಗೋಣ. ಸೋಷಲ್ ಮೀಡಿಯಾ ತುಂಬ ಫೇಮಸ್ಸಲ್ಲಿ ಟ್ವಿಟರ್ ಕೂಡ ಒಂದು ಪ್ರಸಿದ್ಧ ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಟ್ವಿಟರ್. ಈಗ ಅದರ ಲೋಗೋ ಬದಲಾಗಿದೆ, ನೀಲಿ ಬಣ್ಣದ ಏನು ಹಕ್ಕಿ ಇತ್ತು ಗುಪಚಿ ಥರ, ಸೊ ಅದರ ಒಂದು ಲೋಗೋ ಬದಲಾಗಿದ್ದು ಈಗ ಎಕ್ಸ್ ಆಕಾರದ ಒಂದು ಲೋಗೋ ಕಾಣಿಸ್ಕೊಳ್ತಾ ಇದೆ ಸದ್ಯಕ್ಕೆ. ಎಕ್ಸ್ ಅಂತ ಅದಕ್ಕೆ ನೇಮನ್ನು ಚೇಂಜ್ ಮಾಡಿದ್ದಾರೆ. ಈ ಸಂಬಂಧ ಭಾನುವಾರ ತಡರಾತ್ರಿಯೇ ಟ್ವೀಟ್ ಮಾಡಿದಂತಹ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಮಿನಿಗ್ತಾ ಇರ್ತಕ್ಕಂಥ ಎಕ್ಸ್ ಸಿಂಬಲ್ ಇರ್ತಕ್ಕಂಥ ಪೋಸ್ಟನ್ನು ಮಾಡಿದರು. ಕಳೆದ ವರ್ಷ ಟ್ವಿಟರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ರು ಎಲಾನ್ ಮಸ್ಕ್, ಟ್ವಿಟರ್ನ ಓನರ್ ಆಗಿದ್ದರು. ಹಲವು ಬದಲಾವಣೆ ಮಾಡ್ತೀನಿ ಅಂತ ಹಿಂದೆ ಕೂಡ ಅವರು ಘೋಷಣೆ ಮಾಡಿದರು. ಅದಕ್ಕೆ ತಕ್ಕಂಥ ಕೆಲವೊಂದಿಷ್ಟು ಫೀಚರ್ಸನ್ನು ನಿಯಮಗಳನ್ನು ಕೂಡ ಬದಲಾವಣೆ ಮಾಡಿದ್ರು. 1999 ಅವ್ರದ್ದೇನು ಎಕ್ಸ್ ಡಾಟ್ ಕಾಮ್ ಅಂತ ಒಂದು ಕಂಪ್ನಿಯನ್ನು ಶುರು ಮಾಡಿದರು ಎಲಾನ್ ಮಸ್ಕ್. ಅದೇ ಒಂದು ಎಕ್ಸ್ ಡಾಟ್ ಕಾಮ್ ಅನ್ನೋ ಒಂದು ಕಂಪ್ನಿಯ ಹೆಸರನ್ನು ಕೂಡ ಟ್ವಿಟರ್ನಲ್ಲಿ ಮೆನ್ಷನ್ ಮಾಡಿದರು. ಈಗ ಶೀಘ್ರದಲ್ಲಿಯೇ ಟ್ವಿಟರ್ ಲೋಗೋ ಕೂಡ ಬದಲಾಗುತ್ತೆ ಅಂತ ಹೇಳಿದರು. ಅದಕ್ಕೆ ತಕ್ಕಂತೆ ಈಗ ಲೋಗೋ ಬದಲಾವಣೆ ಆಗಿದೆ. ಎಲ್ಲ ಹಕ್ಕಿಗಳಿಗೆ ವಿದಾಯ ಹೇಳ್ತೀನಿ ಅಂತ ಹೇಳಿದರು. ಜೊತೆಗೆ ಟ್ವಿಟರ್ ಹೆಸರನ್ನು ಕೂಡ ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಬಹುಶಃ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಅಂತ ಅವರ ಸಂಸ್ಥೆ ಇದೆ, ಕಂಪ್ನಿ ಇದೆ, ನಾವೇನೀಗ ಇಸ್ರೋದಿಂದ ಉಪಗ್ರಹಗಳ ಉಡಾವಣೆ ಮಾಡ್ತೀವಿ ಅದೇ ರೀತಿ ಅವ್ರದ್ದೇ ಪ್ರೈವೇಟ್ ಒಂದು ಎಲಾನ್ ಮಸ್ಕ್ ಒಡೆತನದ ಅವರೇ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ಖಾಸಗಿಯಾಗಿ ಅವರು ಸಾಕಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ. ಹೀಗಾಗಿ ಆ ಸ್ಪೇಸ್ ಎಕ್ಸಲ್ಲಿ ಎಕ್ಸ್ ಅನ್ನೋದನ್ನು ಈಗ ಟ್ವಿಟರ್ಗೆ ಅಧಿಕೃತವಾಗಿ ಸಿಂಬಲನ್ನು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಟ್ವಿಟರ್ ನೇಮ್ ಕೂಡ ಬದಲಾಗುತ್ತೆ. ನೋಡಬೇಕು ಟ್ವಿಟರ್ಗೆ ಯಾವ ಥರ ಹೆಸರಿಡ್ತಾರೆ ಎಲಾನ್ ಮಸ್ಕ್ ಅಂತ. ಸೊ ಹೇಗಿದೆ ನೀವು ಟ್ವಿಟರ್ ಬಳಸ್ತಾ ಇದ್ದರೆ ಟ್ವಿಟರ್ನ ಎಕ್ಸ್ ಸಿಂಬಲ್ ಚೆನ್ನಾಗಿದೆಯಾ, ಅಥವಾ ಮೊದಲಿದ್ದಂಥ ಅಕ್ಕಿ ಗುಬ್ಬಚ್ಚಿ ಥರ ನೀಲಿ ಕಡಲಲ್ಲಿ ಏನಿತ್ತು ಆ ಚೆನ್ನಾಗಿದೆಯಾ, ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ.